ಸರ್ ನೀವು ದೊಡ್ಡವರು ನಾನು ಹೇಳ್ತಾ ಇದೀನಿ ಅಂತ ತಪ್ಪು ತಿಳ್ಕೋಬೇಡಿ ಬಗ್ದಷ್ಟು ಬಗ್ಸ್ತಾರೆ ತಿರುಗಿ ನಿಲ್ಬೇಕು ಸರ್ ಅದರಿಂದ ಏನಮ್ಮ ಪ್ರಯೋಜನ ನಾನು ತಿಳಿದೋ ತಿಳಿದೆನೋ ಅವರ ಮುಲಾಜಲ್ಲಿದ್ದೀನಿ ನಾನು ತಿರುಗಿ ಬಿದ್ರೆ ಆ ಪೋಸ್ಟ್ಗೆ ಬೇರೆ ಇನ್ಯಾರನ್ನಾದರೂ ತಂದು ಕೂರಿಸ್ತಾರೆ ಆಗ ನಾನು ಅನ್ಕೊಂಡ ಯಾವ ಜನಹಿತ ಕಾರ್ಯಕ್ರಮಗಳು ಆಗೋದಿಲ್ಲ ಸರ್ಕಾರಕ್ಕೆ ನಾನು ಬೇಡದೆ ಇರಬಹುದು ಆದರೆ ಜನಗಳಿಗೆ ಸರ್ಕಾರದ ನೆರವು ಬೇಕಾಗಿದೆ ಅದಕ್ಕೆ ನಾನು ಶಾಂತಿಯಿಂದ ಇದೀನಮ್ಮ ಸರ್ ಸ್ವತಂತ್ರನ ಪಡೆಯೋಕೆ ಶಾಂತಿ ಬೇಕು ಸ್ವತಂತ್ರನ ಉಳಿಸ್ಕೊಳ್ಳಕ್ಕೆ ಶಕ್ತಿ ಬೇಕು ಗಾಂಧೀಜಿಯವರ ತತ್ವ ಅವರ ಜೊತೆಲಿ ಹೊಟ್ಟೋಯ್ತು ಮತ್ತೆ ಗಾಂಧೀಜಿಯವರ ತತ್ವನ ಜಾರಿಗೆ ತರಬೇಕು ಅಂದ್ರೆ ನೇತಾಜಿಯವರ ದಾರಿನ ಹಿಡಿಯಲೇಬೇಕು ಸರ್ ಒಳ್ಳೆಯವರ ರಕ್ತ ಹರಿಯೋದು ನಿಲ್ಲಬೇಕು ಅಂದ್ರೆ ಕೆಟ್ಟವರ ರಕ್ತ ಹರಿಯಲೇಬೇಕು ಸರ್ ಅದು ನಿನ್ನಂತ ಪೊಲೀಸ್ ಆಫೀಸರ್ ರಿಂದ ಮಾತ್ರ ಸಾಧ್ಯ ಈಗ ನಾನು ಏನು ಮಾಡಬೇಕು ಸರ್ ಟ್ರಾನ್ಸ್‌ಫರ್ ಅನ್ನೋ ಹೆಸರಲ್ಲಿ ನಿನ್ನನ್ನ ರಾಯದುರ್ಗಕ್ಕೆ ಸಂಹಾರ ಮಾಡೋಕೆ ಕಳಿಸ್ತಾ ಇದೀನಿ ಥ್ಯಾಂಕ್ ಯು ಸರ್ ನನಗೆ ಊರು ಕೇರಿ ಜಾತಿ ಮತ ಜನಾಂಗ ಧರ್ಮ ಯಾವುದು ಮುಖ್ಯ ಅಲ್ಲ ನಾನು ಎಲ್ಲೇ ಇದ್ದರೂ ಕ್ರೈಮ್ ನ ಕ್ಲೀನ್ ಮಾಡೇ ಮಾಡ್ತೀನಿ ಸರ್ ನಿನ್ನ ಈ ಸಂಹಾರದಿಂದ ಜನರ ಉದ್ಧಾರ ಆಗಲಿ ಸರ್ ಆಲ್ ದಿ ಬೆಸ್ಟ್ ಥ್ಯಾಂಕ್ ಯು ಸರ್ ಭಯ 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 ನೋಡ್ರು ಇವನ್ ಕಣ್ಣಲ್ಲಿ ಇಡೀ ರಾಯದುರ್ಗಕ್ಕೆ ಫ್ರೀಯಾಗಿ ಭಯ ಹಂಚಿದ್ರು ನಾವು ಎಲ್ಲರೂ ತಗೊಂಡ್ರು ನೀನೊಪ್ಪ ತಗೊಂಡಿರ್ಲಿಲ್ಲ ಈಗ ತಗೊಂಡ್ಬಿಟ್ಟೆ ಅಲ್ವಾ ಕೈಕಾಲು ಕಟ್ಟಿ ಕಣ್ಣು ಕತ್ತಿ ಇಟ್ಟು ಹೆದರ್ಸ್ತಾ ಇದ್ಯಾ ನಾನು ನಿನ್ನ ಹಾಗೆ ಹೆದರ್ಸ್ತವನು ಒಬ್ಬ ಮುನ್ಸಿಪಲ್ ಆಫೀಸರ್ನ ಕಿಡ್ನಾಪ್ ಮಾಡಿದ್ಯಾ ಅದ್ರ ಪರಿಣಾಮನ ಎದುರಿಸಲೇಬೇಕಾಗತ್ತೆ ಯಾರು ತಿಳಿಯರು ನಿನ್ನ ಭುಜಬಲದ ಪರಾಕ್ರಮ ಸಮರದೋಳಾರ್ಜಿಸಿದ ಆ ನಿನ್ನ ವಿಜಯಗಳ ಮರ್ಮ